ಸಿಂಧು ಅವ್ರು ನಮ್ಮಮ್ಮ ಫ್ರೆಂಡು ಮಾತಾಡ್ಸೋಣ. ಹಾಯ್ ಆಂಟಿ. ಹೇ, ನೀನು ನನ್ನ ಫ್ರೆಂಡ್ ಗಾಯತ್ರಿ ಮಗ ಅಲ್ವಾ? ಹೌದಂಟಿ. ಬಾಪ ಕೂತ್ಕೋ. ಹೇಗಿದ್ಯಾ? ಈಕೆ ಯಾರು? ಏನ್ ಮಾಡ್ಕೊಂಡಿದ್ಯಾ ಈಗ ನೀನು? ಆಂಟಿ ನಾನು ಚೆನ್ನಾಗಿದ್ದೀನಿ. ಈಕೆ ನನ್ನ ಫ್ರೆಂಡ್. ಈಗ ನಾನು ಜಾಬ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಆಗ್ಲೇ ಕೆಲಸ ಮಾಡ್ತಾ ಇದೀಯಾ? ಮೊನ್ನೆ ಮೊನ್ನೆ ತಾನೇ ಎಸ್ ಎಸ್ ಎಲ್ ಸಿ ಮುಗಿಸಿದ್ದೆ. ಓದ್ ಬಿಟ್ಬಿಟ್ಯಾ? ಅಯ್ಯೋ ಇಲ್ಲ ಆಂಟಿ, ನಾನು ಎಸ್ ಎಸ್ ಎಲ್ ಸಿ ಮುಗಿಸಿ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಮಾಡಿದೆ. ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಈಗ ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದೀನಿ. ಓ ಹೌದಾ? ನೋಡು ಮಗಳೇ, ಮೊನ್ನೆ ಇವ್ ನಿನ್ನೂ ಓದ್ತಾ ಇದ್ದ, ಈಗ ನೋಡಿದ್ರೆ ಕೆಲ್ಸಕ್ಕೆ ಸೇರಿದಾನೆ. ಆಂಟಿ ನಾನು ಓದೋದ್ ಬಿಡಲ್ಲ, ಈಗ ಸ್ವಲ್ಪ ದಿನ ಕೆಲಸ ಮಾಡಿ ಸ್ವಲ್ಪ ಕಾಸು ಮಾಡಿಕೊಂಡು ಡಿಪ್ಲೊಮಾ ಮೇಲೆ ಮತ್ತೆ ಇಂಜಿನಿಯರಿಂಗ್ ಮಾಡ್ತೀನಿ. ಓ ಹಂಗೂ ಮಾಡ್ಬೋದಾ? ನನ್ನ ಮಗಳದ್ ಈಗ ಎಸ್ ಎಸ್ ಎಲ್ ಸಿ ಮುಗೀತು, ಮುಂದೆ ಏನ್ ಓದ್ಸೋದು ಅಂತ ತಲೆ ಕೆಡ್ಸ್ಕೊತಾ ಇದ್ದೆ. ಏನ್ ಓದ್ಸ್ಲಿ? ಆಂಟಿ ನಾನ್ ಇವನ್ ಜೊತೆನೆ ಡಿಪ್ಲೊಮಾ ಮಾಡಿದ್ದು, ಈಗ ಒಂದೇ ಕಂಪ್ನಿನಲ್ಲಿ ಕೆಲಸ ಕೂಡ ಸಿಕ್ತು. ನಿಮ್ ನಿಮ್ ಮಗಳಿಗೆ ಡಿಪ್ಲೊಮಾ ಮಾಡಿಸಿ, ಕೆಲಸ ಸಿಗುತ್ತೆ, ಸ್ವಂತ ಉದ್ಯೋಗ ಮಾಡ್ಬೋದು, ಇಲ್ಲ ಅಂದ್ರೆ ಎರಡನೇ ವರ್ಷದ ಇಂಜಿನಿಯರಿಂಗ್ಗೆ ಡೈರೆಕ್ಟ್ ಆಗಿ ಸೇರ್ಬೋದು. ಅಲ್ಲಮ್ಮ, ಪಾಲಿಟೆಕ್ನಿಕ್ ರಾಜ್ಯದ ಎಲ್ಲಾ ಕಡೆ ಇದಾವ. ಸ್ವತಂತ್ರ ಪೂರ್ವದಲ್ಲಿ ವಿಶ್ವೇಶ್ವರನವರು ಆರಂಭಿಸಿದ ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಹಾಗೆ ಮೈಸೂರು ಮಹಾರಾಣಿ ಉದ್ಘಾಟಿಸಿದ ಏಷ್ಯಾದಲ್ಲೇ ಎರಡನೇ ಮಹಿಳಾ ಪಾಲಿಟೆಕ್ನಿಕ್ ಆದ ಬೆಂಗಳೂರಿನ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್, ಮೈಸೂರಿನ ಸಿಪಿಸಿ ಪಾಲಿಟೆಕ್ನಿಕ್, ಈ ತರ ಹಲವಾರು ಫೇಮಸ್ ಪಾಲಿಟೆಕ್ನಿಕ್ಗಳಿದೆ. ಇದರಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಆಂಟಿ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಲೆಕ್ಚರರ್ಸ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಗೊತ್ತಾ? ಅದು ಅಲ್ಲದೆ ಈಗ ಡಿಪ್ಲೊಮಾ ಕಾನ್ಸೆಪ್ಟ್ ಬದಲಾಗಿದೆ. ಸಬ್ಜೆಕ್ಟ್ ಹಾಗೂ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಗಳ ಸಲಹೆ ತಕ್ಕಂತೆ ಸಿಲೆಬಸ್ ನ ಚೇಂಜ್ ಮಾಡಿದ್ದಾರೆ. ಸಿಂಗಾಪುರ್, ಯುಕೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇತ್ಯಾದಿ ದೇಶಗಳ ಸಿಲೆಬಸ್ ಸ್ಟಡಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಸಿಲೆಬಸ್ ಮಾಡಿದ್ದಾರೆ. ಅಕ್ಕ, ಥಿಯರಿ ಜೊತೆ ಪ್ರಾಕ್ಟಿಕಲ್ ಇರಲ್ವಾ? ಡಿಪ್ಲೊಮಾದಲ್ಲಿ ಪ್ರಾಕ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್. 3 hour ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ 1 hour ಥಿಯರಿ ಮಾಡ್ತಾರೆ, ಇನ್ 2 hour ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ದೇಶದಲ್ಲಿ ಈ ಕಾನ್ಸೆಪ್ಟ್ ನಮ್ಮ ರಾಜ್ಯದಲ್ಲೇ ಫಸ್ಟ್. ಹಾಗೆ ಕರ್ನಾಟಕ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಪ್ರತಿ ಪಾಠದ ವಿಡಿಯೋ, PPT ಹಾಗೆ ಸಾರಾಂಶ ದೊರೆಯುತ್ತೆ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಮತ್ತೆ ಮತ್ತೆ ಹೋಗಿ ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೋಬಹುದು. ಜೊತೆಗೆ ಪ್ರತಿದಿನದ ಪಾಠ ಅರ್ಥ ಆಗಿದ್ಯೋ ಇಲ್ವೋ ಅಂತ ಪ್ರತಿದಿನ ಟೆಸ್ಟ್ ಕೂಡ ಆಗುತ್ತೆ. ಡಿಪ್ಲೊಮಾ ಓದುವಾಗ ಇಂಡಸ್ಟ್ರಿಗೂ ಕೂಡ ಕಳಿಸ್ತಾರಂತೆ, ಹೌದಾ? ಹೌದು ಪುಟ್ಟಿ, 6 semesters ಅಲ್ಲಿ 1 semester ಪೂರ್ತಿ ಆಯಾ ಬ್ರಾಂಚ್ ನ ಫೇಮಸ್ ಕಂಪ್ನಿಗಳಲ್ಲಿ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಪಾಲಿಟೆಕ್ನಿಕ್ ಅಲ್ಲಿ ಓದಿರೋ ಸಬ್ಜೆಕ್ಟ್ ಗಳನ್ನ ಸ್ವತಃ ಮಾಡೋದಕ್ಕೆ ಇಂಡಸ್ಟ್ರಿಗಳಲ್ಲಿ ಅವಕಾಶ ಸಿಗುತ್ತೆ. ಅವಾಗ ಪ್ರತಿ ಸಬ್ಜೆಕ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದೇ ಕಂಪ್ನಿನಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೂಡ ಸಿಗುತ್ತೆ. ಹಾ, ನನ್ಗೆ ಈಗ ನೆನಪಾಗ್ತಿದೆ, ನನ್ನ ಪರಿಚಯದ ಹುಡುಗ ಡಿಪ್ಲೊಮಾ ಓದ್ತಾ ಇದ್ದ, ಪಾಪ 1 ವರ್ಷಕ್ಕೆ ಬಿಟ್ಬಿಟ್ಟ. ಪ್ರಧಾನ ಮಂತ್ರಿ ಮೋದಿ ಅವರು ಹೊಸ ಶಿಕ್ಷಣ ನೀತಿ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಅಂತ ಆಪ್ಷನ್ಸ್ ಇದೆ. ಯಾವುದೇ ವಿದ್ಯಾರ್ಥಿ ಯಾವ್ದಾದ್ರು ಕಾರಣಕ್ಕೆ ಡಿಪ್ಲೊಮಾನ ಮಧ್ಯದಲ್ಲೇ ನಿಲ್ಸಿದ್ರೆ 1 ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ಅಸೋಸಿಯೇಟ್ ಡಿಪ್ಲೊಮಾ ಅಂತ ಕೊಡ್ತಾರೆ. ಆಂಟಿ, ಇದ್ರ ಆಧಾರದ ಮೇಲೆ ಅವ್ರ ಕೆಲಸ ಕೂಡ ಮಾಡ್ಬೋದು. ಇದಲ್ದೆ ಮುಂದೆ ಓದ್ಬೇಕಂದ್ರೆ ಅವ್ರ ಎಲ್ ನಿಲ್ಸಿದ್ರೋ ಅಲ್ಲಿಂದಾನೆ ಯಾವ್ದಾದ್ರು ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾನ ಮುಂದುವರಿಸಬಹುದು. ಇದರಿಂದ ಬೇರೆ ಬೇರೆ ಕಾರಣಗಳಿಂದ ಮಧ್ಯದಲ್ಲೇ ಓದನ್ನ ನಿಲ್ಸೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆಂಟಿ ಬರೀ ಅಷ್ಟೇ ಅಲ್ಲ, ಕಾಲೇಜ್ ಫೀಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 430 rupees, ಹಿಂದುಳಿದವರಿಗೆ 960 rupees, ಜನರಲ್ ಮೆರಿಟ್ಗೆ 4,270 rupees ಅಷ್ಟೇ. ಜೊತೆಗೆ ಇನ್ಕಮ್ ಕಮ್ಮಿ ಇರುವವರಿಗೆ ಮೆರಿಟ್ ಸ್ಕಾಲರ್ಶಿಪ್, ಅದಲ್ಲದೆ ಪ್ರಗತಿ ಮತ್ತು ಸಕ್ಷಮ ಸ್ಕಾಲರ್ಶಿಪ್ ಅಂತ AICTEನವರು 50,000 ಕೊಡ್ತಾರೆ. ಇಷ್ಟೆಲ್ಲ ಸೌಲಭ್ಯಗಳು ಇದ್ಮೇಲೆ ಸರ್ಕಾರಿ ಪಾಲಿಟೆಕ್ನಿಕ್ ಯಾಕೆ ಸೇರ್ಬಾರ್ದು ಹೇಳಿ? ಹಾ, ಇನ್ನೊಂದ್ ಮಾತು, ಫೀಸ್ ಕಡಿಮೆ ಇದೆ ಅಂತ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ. ಈ ವರ್ಷ ನಮ್ ಸರ್ಕಾರ ಎಲ್ರಿಗೂ ಉಚಿತ ಟ್ಯಾಬ್ ಕೊಟ್ಟಿದೆ, ಹಾಗೆ ಪಾಠ ಮಾಡೋದಕ್ಕೆ ಸ್ಮಾರ್ಟ್ ಕ್ಲಾಸ್ ರೂಮ್, ಪಾಠ ಚೆನ್ನಾಗಿ ಅರ್ಥ ಆಗೋದಕ್ಕೆ LMS, ಉತ್ತಮ ಲ್ಯಾಬ್ಗಳು,
ಸ್ವಂತ ಉದ್ಯಮ ಸ್ಥಾಪನೆಗೆ ಕೌಶಲ್ಯಪೂರ್ಣ ತರಬೇತಿ ಹಾಗೂ ಸಕಲ ಸೌಕರ್ಯಗಳಿರೋ ಹಾಸ್ಟೆಲ್ಗಳು ಹಾಗೂ ವಿಶ್ವಮಾನ್ಯತೆ ಪಡೆದಿರುವ ಸಿಲೆಬಸ್ ಇರೋದ್ರಿಂದ ಪ್ರತಿಷ್ಠಿತ ಕಂಪನಿಗಳು ಕೆಲಸ ಕೊಡೋದಕ್ಕೆ ಮುಂದೆ ಬಂದಿದ್ದಾವೆ. ಕೆಲವು ಸಾಫ್ಟ್ವೇರ್ ಕಂಪ್ನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಇರುತ್ತೆ. ಹಾಗೆ ಡಿಪ್ಲೊಮೋ ಮುಗಿಸಿ ಕೇವಲ 19 ವರ್ಷಕ್ಕೆ ಉದ್ಯೋಗ ಕೂಡ ಸಿಗುತ್ತೆ. ಜೊತೆಗೆ ಮುಂದೆ ಓದಬೇಕು ಅಂದ್ರೆ ಇಂಜಿನಿಯರಿಂಗ್ 2ನೇ ವರ್ಷಕ್ಕೆ ನೇರ ಪ್ರವೇಶ ಕೂಡ ಸಿಗುತ್ತೆ. ಇಷ್ಟೆಲ್ಲ ಅವಕಾಶ ಸಿಗುವಾಗ ಯೋಚನೆ ಏನಕ್ಕೆ ಪಾಲಿಟೆಕ್ನಿಕ್ಗೆ ಸೇರಿಸ್ಬಿಡಿ? ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಇಷ್ಟೆಲ್ಲ ಸೌಲಭ್ಯಗಳಿವೆ ಅಂತ ಈಗಲೇ ಗೊತ್ತಾಗಿತ್ತು. ಸೂಪರ್ ಕಣ್ರೋ. ಆಂಟಿ, ಪಾಲಿಟೆಕ್ನಿಕ್ ಗಳಲ್ಲಿ ಓದಿರುವ ಹಳೆ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಲ್ಲಿ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲವರು ಸ್ವಂತ ಇಂಡಸ್ಟ್ರಿ ಮಾಡಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅಮ್ಮ ಅಮ್ಮ, ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲೇ ಓದ್ತೀನಿ ಅಮ್ಮ. ನಾನು ಇವ್ರ ತರ ಒಳ್ಳೆ ಕೆಲಸಕ್ಕೆ ಸೇರ್ಬೇಕು. ಖಂಡಿತ ನನ್ ಮಗಳನ್ನ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ ಓದಿಸ್ತೀನಿ. ನೀವು ಓದಿಸಿ. ಆತ್ಮೀಯ ಯುವ ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಾಗಲೇ ಏನು ಘೋಷಣೆಯಾಗಿದೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇದನ್ನು ಈಗಾಗಲೇ ಘೋಷಣೆಯನ್ನ ಮಾಡಿ ಲೋಕಾರ್ಪಣೆಯನ್ನ ಮಾಡಿರುವಂತಹ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಂಪೂರ್ಣ ಸುಧಾರಣೆಯನ್ನು ತರಬೇಕು. ಈ ಸುಧಾರಣೆ ಮೂಲಕ ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಸಬಲೀಕರಣ, ಯುವಕರ ಸಬಲೀಕರಣ ಆಗಬೇಕು. ನಾವು ಇಡೀ ಜಗತ್ತಿನ ಮುಂದುವರೆದ ರಾಷ್ಟ್ರಗಳ ಜೊತೆಯಲ್ಲಿ ಪೈಪೋಟಿಗೆ ಅಥವಾ ಅವರ ಜೊತೆ ಸ್ಪರ್ಧೆಯಲ್ಲಿ ಬಂದು ಬಹಳ ಉತ್ತಮವಾದಂತಹ ಸಮಾಜ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗಿರುತ್ತೆ. ಶಿಕ್ಷಣ ಜೊತೆ ಜೊತೆಯಲ್ಲೇನೆ ಕೌಶಲ್ಯತೆ. ಇವತ್ತು ಪಾಸ್ ಔಟ್ ಆದ್ಮೇಲೆ ಕಲಿಕೆ ಮಾಡೋದಲ್ಲ ಅಥವಾ ಕೌಶಲ್ಯತೆ ಪಡೆಯೋದಲ್ಲ, ಕಲಿತಾನೆ ಇವನ್ನೆಲ್ಲ ಪಡೀಲಿಕ್ಕೆ ಎಲ್ಲಾ ಇಂಡಸ್ಟ್ರಿಗಳ ಜೊತೆ ಟೈಅಪ್ ಮಾಡಿ ಇವತ್ತೇನು ಬಹಳ ಉತ್ತಮವಾದಂತ ಇಂಟಿಗ್ರೇಷನ್ ಮಾಡೋದ್ರ ಮೂಲಕ ನಮ್ಮ ಡಿಪ್ಲೊಮಾ ಪ್ರೋಗ್ರಾಂ ಅದ್ಭುತವಾಗಿ ಮಾಡುವಂತ ಮಾಡ್ತಿದ್ವಿ. ಇವೆಲ್ಲವೂ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಇದು ಕಾಣುವಂತದಾಗುತ್ತೆ. ನಿಮ್ಮೆಲ್ಲರ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಇಲಾಖೆ ಸದಾ ನಿಮ್ಮ ಉನ್ನತಿಗಾಗಿ, ತಮ್ಮ ಶ್ರೇಯಸ್ಸಿಗಾಗಿ, ತಮ್ಮ ಅಭಿವೃದ್ಧಿಗಾಗಿ ಎಲ್ಲಾ ರೀತಿಯಾದಂತ ಸಹಕಾರವನ್ನು ಕೊಟ್ಟು ಇಡೀ ವಿಶ್ವ ದರ್ಜೆಯ ಶಿಕ್ಷಣವನ್ನ ಕೌಶಲ್ಯತೆಯನ್ನು ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ತಮ್ಮ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಯುವ ಮಿತ್ರರೇ, ಸರ್ಕಾರದ ಪ್ರಯತ್ನಗಳಿಂದ ಡಿಪ್ಲೊಮೋ ಕೋರ್ಸ್ಗಳಲ್ಲಿ ಡಿಜಿಟಲ್ ಲರ್ನಿಂಗ್ನ ಅಳವಡಿಸಿಕೊಳ್ಳಲಾಗಿದೆ. ಸ್ಮಾರ್ಟ್ ಕ್ಲಾಸ್ರೂಮ್ಗಳ ಮೂಲಕ ಕಲಿಕೆಯಲ್ಲಿ ಗುಣಮಟ್ಟ, ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮೂಲಕ ಅತ್ಯುನ್ನತ ಮಟ್ಟದ ಪಠ್ಯ ಸಾಮಗ್ರಿ, ಇವೆರಡನ್ನು ಬಳಕೆ ಮಾಡಿಕೊಳ್ಳಲು ಪ್ರತಿ ವಿದ್ಯಾರ್ಥಿಗೆ ಟ್ಯಾಬ್ಲೆಟ್ PC. ದಯವಿಟ್ಟು ಇವೆಲ್ಲದರ ಪ್ರಯೋಜನವನ್ನು ಪಡೆದುಕೊಳ್ಳಿ, ಉತ್ತಮ ಕಲಿಕೆಯನ್ನು ಪಡೆದುಕೊಳ್ಳಿ, ಹಾಗೆಯೇ ಉದ್ಯಮ ಅಪೇಕ್ಷೆ ಪಡುವಂಥ ನೈಪುಣ್ಯತೆಯನ್ನು ಸಾಧಿಸಿಕೊಳ್ಳಿ. ಬನ್ನಿ, ಡಿಪ್ಲೊಮೋ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಸಿಂಗಾಪುರ್, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇತ್ಯಾದಿ ರಾಷ್ಟ್ರಗಳ ಪಠ್ಯಕ್ರಮಕ್ಕೆ ಸರಿಸಮನಾದ ನಮ್ಮ ವಿದ್ಯಾರ್ಥಿಗಳು ಎಲ್ಲಿಯೇ ಹೋದರೂ ಅವರಿಗೆ ಕರೆದು ಕೆಲಸ ಕೊಡುವಂತಹ ನೈಪುಣ್ಯತೆಯನ್ನು ನೀಡುವ ವಿಶ್ವಮಟ್ಟದ ಪಠ್ಯಕ್ರಮವನ್ನು ಕಲಿಯಲು ತಕ್ಷಣವೇ ಸರ್ಕಾರಿ ಪಾಲಿಟೆಕ್ನಿಕ್ ಸೇರಿದೆ.